ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಕೆ ಎ ನೀಲು ಕುಕಿಂಗ್. ಇವತ್ತಿನ ವಿಡಿಯೋಲಿ ನಾನು ನಿಮಗೆ ಒಂದು ಒಳ್ಳೆ ರುಚಿಯಾಗಿರುವಂಥ ನಾಲ್ಕು ರೀತಿಯಲ್ಲಿ ಸ್ವೀಟ್ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಮಕ್ಕಳೇ ಆಗಲಿ ದೊಡ್ಡವರೇ ಆಗಲಿ ಸ್ವೀಟ್ ತಿನ್ನಬೇಕು ಅಂತಂದಾಗ ತುಂಬಾ ಇನ್ಸ್ಟೆಂಟಾಗಿ ಈ ಸ್ವೀಟ್ಸ್ನ ಮಾಡ್ಕೊಳ್ಬೋದು, ತುಂಬಾ ರುಚಿಯಾಗಿರುತ್ತೆ. ಮೊದಲನೇದಾಗಿ ಮಡತ ಖಾಜ, ಹಾಗೆ ಬ್ರೆಡ್ಡು ಮತ್ತು ಹಾಲನ್ನ ಉಪಯೋಗಿಸ್ಕೊಂಡು ಬ್ರೆಡ್ ಸ್ವೀಟ್, ಹಾಗೆಯೇ ಕಡಲೆ ಬೀಜನ ಪುಡಿ ಮಾಡಿ ಮಾಡುವಂತಹ ಚಿಕ್ಕಿ, ಹಾಗೆಯೇ ಮಕ್ಕಳಿಗೆ ದೊಡ್ಡವ್ರಿಗೆ ಆಲ್ ಟೈಮ್ ಫೇವ್ರೇಟ್ ರೆಸಿಪಿ ಗುಲಾಬ್ ಜಾಮೂನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ಸೊ ಮತ್ತೆ ಬನ್ನಿ, ಹಾಗಾದರೆ ಲೇಟ್ ಮಾಡಿದ್ರೆ ಈ ಸ್ವೀಟ್ ರೆಸಿಪೀಸ್ ಪ್ರೊಸೆಸ್ ಏನು ಅಂತ ನೋಡ್ಕೊಳ್ಳೋಣ. ಫಸ್ಟಾಗಿ ನಾವು ಕಡಲೆ ಬೀಜ ಚಿಕ್ಕಿನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ಮೊದಲನೇದಾಗಿ ಈ ಚಿಕ್ಕಿ ಮಾಡ್ಕೊಳ್ಳೋದಕ್ಕೆ ನಾವು ಕಡಲೆ ಬೀಜನ ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡೋದಕ್ಕೆ ಒಂದು 2 ಕಪ್ ಆದಷ್ಟು ಕಡಲೆ ಬೀಜನ ಹಾಕ್ಕೊಂಡಿದ್ದೀನಿ. ಯಾವುದಾದ್ರೂ ಒಂದು ಕಪ್ಪಲ್ಲಿ ತಿನ್ನಲ್ಲಿ ಒಂದು 2 ಕಪ್ ಆದಷ್ಟು ಕಡಲೆ ಬೀಜನ ಹಾಕ್ಕೊಂಡು ಗ್ಯಾಸ್ನ ಸ್ವಲ್ಪ ಕಡಿಮೆ ಉರಿ ಇಟ್ಕೊಂಡು ಇದನ್ನ ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಕಂಟಿನ್ಯೂಸ್ ಆಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದನ್ನ ಚೆನ್ನಾಗಿ ಸಿಪ್ಪೆ ಬಿಡೋ ತನಕ ಇದನ್ನ ಹುರ್ಕೊಳ್ಳಿ. ಸೊ ನೋಡಿ, ಈ ರೀತಿ ಚೆನ್ನಾಗಿ ಗರಿ ಗರಿ ಆಗೋವರೆಗೂ ನಾವು ಇದನ್ನ ಹುರ್ಕೋಬೇಕಾಗತ್ತೆ. ಹಾಗೆಯೇ ನಾವು ಈ ರೀತಿ ಸಿಪ್ಪೆ ಬಿಡಿಸಿದಾಗ ಚೆನ್ನಾಗಿ ಈಸಿಯಾಗಿ ಸಿಪ್ಪೆ ಬಿಡಬೇಕು. ಅಂದ ಗಂಟೆ ಇದನ್ನ ಚೆನ್ನಾಗಿ ಹುರ್ಕೊಳ್ಳಿ. ಕಡಲೆ ಬೀಜನ ಸೀದಿಸ್ತೀರಾ. ಈ ರೀತಿ ಚೆನ್ನಾಗಿ ಹುರ್ಕೊಂಡಿದ್ದಾದ್ಮೇಲೆ ಗ್ಯಾಸ್ ಆಫ್ ಮಾಡಿಕೊಂಡು ಫುಲ್ ತಣ್ಣಗಾಗೋದ ಗಂಟೆ ಇದನ್ನ ಹಾಗೆ ಬಿಟ್ಬಿಡಿ. ಈ ಕಡಲೆ ಬೀಜ ಫುಲ್ ತಣ್ಣಗಾದ ನಂತರ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಇಟ್ಕೊಳ್ಳಿ. ಈ ರೀತಿ ನೀಟಾಗಿ ಸಿಪ್ಪೆ ಎಲ್ಲನ ಬಿಡಿಸ್ಬಿಟ್ಟು ಕಡಲೆ ಬೀಜನ ಎತ್ಬಿಟ್ಟು ಒಂದು ಜಾರಿಗೆ ಹಾಕ್ಕೊಳ್ಳಿ. ಜಾರಿಗೆ ಹಾಕುವಾಗ ಕಡಲೆ ಬೀಜ ಬಿಸಿ ಇರಬಾರ್ದು, ಸ್ವಲ್ಪ ಫುಲ್ ತಣ್ಣಗಾಗಿರಬೇಕು. ಈ ರೀತಿ ಕಡಲೆ ಬೀಜನ ಮಿಕ್ಸಿಗೆ ಹಾಕ್ಕೊಂಡಿದ್ದಾದ್ಮೇಲೆ ಇದನ್ನ ನಾವು ರುಬ್ಕೋಬೇಕು. ಸ್ವಲ್ಪ ತರಿತರಿಯಾಗಿ ನಾವು ಇದನ್ನ ರುಬ್ಕೋಬೇಕಾಗತ್ತೆ. ಹಾಗೆಯೇ ರುಬ್ಬೋ ಟೈಮಲ್ಲಿ ಒಂದೇ ಸಲ ಇದನ್ನ ರುಬ್ಬುದಿರಾ, ಜಸ್ಟ್ ಮಿಕ್ಸಿನ ಆನು ಆಫ್ ಮಾಡ್ಕೊಳ್ತಾ ರುಬ್ಕೊಳ್ಳಿ, ಚೆನ್ನಾಗಿ ಗ್ರೈಂಡ್ ಆಗುತ್ತೆ. ಅಥವಾ ಪಲ್ಸ್ ಕೊಟ್ಕೊಂಡು ಇದನ್ನ ರುಬ್ಕೊಳ್ಳಿ, ಚೆನ್ನಾಗಿ ಗ್ರೈಂಡ್ ಆಗುತ್ತೆ. ಈ ಥರ ನೋಡಿ, ಸ್ವಲ್ಪ ತರಿತರಿಯಾಗಿದ್ದರೆ ನಮಗೆ ತಿನ್ನುವಾಗ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಈ ಥರ ಕಡಲೆ ಬೀಜ ಪುಡಿನ ರೆಡಿ ಮಾಡ್ಕೊಂಡಿದ್ದ ಒಂದು ಪಕ್ಕಕ್ಕೆತ್ತಿಟ್ಕೊಳ್ಳಿ. ಈಗ ಮತ್ತೆ ಬೆಲ್ಲ ಪಾಕ ಮಾಡ್ಕೊಳ್ಳೋದಕ್ಕೆ ಸ್ಟವ್ ಮೇಲೆ ಒಂದು ಬಾಣಲಿನ ಇಟ್ಕೊಳ್ಳೋದಕ್ಕೆ 2 ಕಪ್ ಆದಷ್ಟು ಬೆಲ್ಲನ ಹಾಕ್ಕೊಳ್ಳಿ. ಕರೆಕ್ಟಾಗಿ ಸ್ವೀಟ್ ಸರಿ ಹೋಗುತ್ತೆ. ಸ್ವಲ್ಪ ಕಡಿಮೆ ಬೇಕು ಅಂತಂದರೆ ನೀವು ಸ್ವಲ್ಪ ಕಡಿಮೆ ಆದರೂ ಹಾಕ್ಕೋಬೋದು. ಮತ್ತು ಇದಕ್ಕೆ ಒಂದು 2-3 ಟೀಸ್ಪೂನ್ ಆದಷ್ಟು ನೀರನ್ನ ಹಾಕ್ಕೊಳ್ಳಿ. ಜಾಸ್ತಿ ನೀರು ಹಾಕೋದಕ್ಕೆ ಹೋಗಬೇಡಿ, ಒಂದು 2-3 ಟೀಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಮತ್ತು 1 ಟೀಸ್ಪೂನ್ ಆದಷ್ಟು ತುಪ್ಪ ಹಾಕ್ಕೊಂಡು ಈ ಬೆಲ್ಲನ ಚೆನ್ನಾಗಿ ಕರಗಿಸ್ಕೋಬೇಕು. ಗ್ಯಾಸ್ನ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಬೆಲ್ಲನ ಚೆನ್ನಾಗಿ ಕರಗಿಸ್ಕೊಳ್ಳಿ. ಈ ರೀತಿ ನೋಡಿ, ಬೆಲ್ಲ ಎಲ್ಲನ ಚೆನ್ನಾಗಿ ಕರಗಿದ್ದಾದ್ಮೇಲೆ ಈಗ ಗ್ಯಾಸ್ನ ಮೀಡಿಯಂ ಫ್ಲೇಮ್ನಲ್ಲೇ ಇಟ್ಕೊಂಡು ಒಂದು 5-6 ನಿಮಿಷಗಳ ಕಾಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಿ. ಈ ಪಾಕ ಫುಲ್ ನಮಗೆ ಗಟ್ಟಿ ಪಾಕ ಬರಬೇಕು. ಅಂದ ಗಂಟ ನಾವು ಇದನ್ನ ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಸೊ ನೋಡಿ, ಒಂದು 5-6 ನಿಮಿಷ ಆದಮೇಲೆ ಈ ರೀತಿ ಸ್ವಲ್ಪ ಗಟ್ಟಿಯಾಗಿದೆ ಬೆಲ್ಲ ಪಾಕ ಎಲ್ಲನೂ. ಈಗ ಇದನ್ನೆತ್ಕೊಂಡು ಸ್ವಲ್ಪ ನೀರಿಗೆ ಹಾಕ್ಕೊಳ್ಳಿ. ನೀರಿಗೆ ಹಾಕ್ಕೊಂಡಿದ್ದಾದ್ಮೇಲೆ ಇದನ್ನ ಎತ್ಕೊಂಡು ನೋಡಿ, ಈ ರೀತಿ ನಮಗೆ ನಾವು ಬ್ರೇಕ್ ಮಾಡಿದಾಗ ಈಸಿಯಾಗಿ ಬ್ರೇಕ್ ಆಗಬೇಕು. ಸೊ ಈ ಪಾಕ ನಮಗೆ ಕರೆಕ್ಟಾಗಿರುತ್ತೆ ಚಿಕ್ಕಿಗೆ. ಈ ಥರ ನೋಡಿ, ಈಸಿಯಾಗಿ ಬ್ರೇಕ್ ಆಗಬೇಕು. ಈ ಥರ ಪಾಕ ಬಂದಿದ್ದಾದಮೇಲೆ ತಕ್ಷಣವೇ ಇದಕ್ಕೆ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿರೋ ಈ ಕಡಲೆ ಬೀಜ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಪಾಕ ಬಂದಾದಮೇಲೆ ಸ್ವಲ್ಪ ಕೂಡ ಟೈಮ್ ವೇಸ್ಟ್ ಮಾಡಬಾರ್ದು, ಪಾಕ ಎಲ್ಲನೂ ಕೆಟ್ಟೋಗ್ಬಿಡುತ್ತೆ. ಈ ರೀತಿ ಕಡಲೆ ಬೀಜ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಸ್ವಲ್ಪ ಫಾಸ್ಟಾಗಿ ನಾವು ಇದನ್ನ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಗ್ಯಾಸ್ನ ಫುಲ್ ಕಡಿಮೆ ಉರಿ ಇಟ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಗ್ಯಾಸ್ ಆಫ್ ಮಾಡ್ಕೊಂಬಿಟ್ಟು ಇದನ್ನ ಎತ್ಕೊಂಡು ಸ್ವಲ್ಪ ತುಪ್ಪ ಹಚ್ಚಿಟ್ಕೊಂಡಿರೋ ಒಂದು ಪ್ಲೇಟ್ಗೆ ಆಗಲಿ ಅಥವಾ ಈ ರೀತಿ ವುಡನ್ ಮನೆ ಮೇಲೆ ಆಗಲಿ ಹಾಕ್ಕೊಂಡು ಚೆನ್ನಾಗಿ ಈಕ್ವಲಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಈ ರೀತಿ ಲಟನಕ್ಕೆ ಕೂಡ ಒಂದು ಸ್ವಲ್ಪ ತುಪ್ಪನ ಹಚ್ಕೊಂಡು ಈ ರೀತಿ ನೀಟಾಗಿ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಅಥವಾ ನೀವು ಬಟರ್ ಪೇಪರ್ ಮೇಲೆ ಹಾಕ್ಕೊಂಡ್ರೆ ಇನ್ನೂ ಈಸಿ ಆಗುತ್ತೆ. ಹೀಗಿದ್ನ ನಿಮ್ಗೆ ಯಾವ ಶೇಪಿಗೆ ಬೇಕೋ ಆ ಶೇಪ್ಗೆ ಈಗಲೇ ಕಟ್ ಮಾಡ್ಕೊಂಡು ಇಟ್ಕೋಬೇಕು. ಫುಲ್ ತಣ್ಣಗಾದ್ಮೇಲೆ ನಾವು ಇದನ್ನ ಕಟ್ ಮಾಡೋದಕ್ಕಾಗೋದಿಲ್ಲ, ಫುಲ್ ಗಟ್ಟಿಯಾಗಿ ಹೋಗ್ಬಿಡತ್ತೆ. ಈ ಥರ ಎಲ್ಲ ಮಾರ್ಕ್ ಮಾಡ್ಕೊಂಡು ಇಟ್ಕೊಂಡಿದ್ದಾದ್ಮೇಲೆ ಇದನ್ನ ಫುಲ್ ತಣ್ಣಗಾಗೋದು ಗಂಟೆ ಇದನ್ನ ಹಾಗೆ ಬಿಟ್ಬಿಡಬೇಕು. 1 ಅವರ್ ಇದನ್ನ ಹಾಗೆ ಬಿಟ್ಬಿಡಿ, ಆಮೇಲೆ ಇದನ್ನ ಎತ್ಕೊಂಡು ಸರ್ವ್ ಮಾಡ್ಕೊಳ್ಳಿ. ಅಷ್ಟೇ, ನಮಗೆ ತುಂಬಾ ರುಚಿ, ಹಾಗೆ ಹೆಲ್ತ್ ಕೂಡ ತುಂಬಾ ಒಳ್ಳೆಯದು. ಸೊ ಈಗ ನಾವು ಮಡತ ಖಾಜ ಪ್ರೊಸೆಸ್ನ ನೋಡ್ಕೊಳ್ಳೋಣ. ಫಸ್ಟಾಗಿ ಖಾಜ ರೆಸಿಪಿ ಮಾಡ್ಕೊಳೋದಕ್ಕೆ ಒಂದು ಅಗಲಕ್ಕಿರೋ ಪಾತ್ರೆ ತೊಗೊಂಡೋದ್ರಲ್ಲಿ ಯಾವುದಾದ್ರೂ ಒಂದು ಕಪ್ಪಲ್ಲಿ ತಿನ್ನಲ್ಲಿ 2 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನ ಹಾಕಿ ಕಪ್ಪು ತುಂಬ ಪ್ರೆಸ್ ಮಾಡಿಬಿಟ್ಟು ಹಾಕ್ತೀರಾ. ನಾರ್ಮಲಾಗಿ 2 ಕಪ್ ತುಂಬ ಮೈದಾ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ. ಮತ್ತು ಇದಕ್ಕೇ ಒಂದು ಚಿಟಿಕೆ ಆದಷ್ಟು ಉಪ್ಪು, ಹಾಗೆ ಒಂದು 3 ಟೇಬಲ್ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಳ್ತಿದ್ದೀನಿ. ಎಣ್ಣೆನ ಕಾಯಿಸಿ ಹಾಕೋದು ಬೇಡ, ಹಾಗೆ ಹಸಿ ಎಣ್ಣೆನ ಹಾಕ್ಕೊಳ್ಳಿ. ಎಣ್ಣೆ ಹಾಕ್ಕೊಂಡಿದ್ದಾದ್ಮೇಲೆ ಈ ರೀತಿ ಮೈದಾ ಹಿಟ್ಟಿಗೆ ಎಣ್ಣೆ ಚೆನ್ನಾಗಿ ಬೆರೆಯೋ ಹಾಗೆ ಕೈಯಲ್ಲಿ ಈ ರೀತಿ ಸ್ವಲ್ಪ ರಬ್ ಮಾಡ್ತಾ ನಾವು ಇದನ್ನ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ಥರ ಚೆನ್ನಾಗಿ ಕಲಸಿದ್ದಾದ್ಮೇಲೆ ಒಂದ್ಸಲ ಈ ರೀತಿ ಉಂಡೆ ಕಟ್ಬಿಟ್ಟು ನೋಡಿ. ಈ ರೀತಿ ನಮಗೆ ಉಂಡೆ ಹದಕ್ಕೆ ಬರ್ತಾ ಇದೆ ಅಂದರೆ ಕರೆಕ್ಟ್ ಕನ್ಸಿಸ್ಟೆನ್ಸಿ ಇದೆ ಅಂತ. ಈ ರೀತಿ ಉಂಡೆ ಕಟ್ಟೋಕ್ಕೆ ಬಂದಿಲ್ಲ ಅಂದರೆ ನೀವು ಇನ್ನೂ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ಥರ ಫಸ್ಟ್ ಹಿಟ್ಟನ್ನ ಕಲಸ್ಕೊಂಡಿದ್ದಾದ್ಮೇಲೆ ಇದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ನೀರನ್ನ ಚಿಮುರಿಸ್ಕೊಂಡು ಈ ಹಿಟ್ಟನ್ನ ಕಲಸ್ಕೋಬೇಕು. ನಾನು ತಗೊಂಡಿರೋ 2 ಕಪ್ ಮೈದಾ ಹಿಟ್ಟಿಗೆ ನನಗಿಲ್ಲಿ 1¼ ಕಪ್ಗಿಂತ ಸ್ವಲ್ಪ ಕಡಿಮೆ ನೀರು ಯೂಸ್ ಆಗಿದೆ. ಸೊ ನೋಡಿಕೊಂಡು ನೀವು ನೀರು ಕ್ವಾಂಟಿಟಿನ ನೋಡಿಕೊಂಡು ಹಿಟ್ಟನ್ನ ಕಲಸ್ಕೊಳ್ಳಿ. ತುಂಬ ಸಾಫ್ಟಾಗಿ ಆಗ್ತೀರಾ, ಹಾಗೆ ತುಂಬ ಗಟ್ಟಿಯಾಗಿ ಕೂಡ ಆಗ್ತೀರಾ. ಸ್ವಲ್ಪ ಮೀಡಿಯಮ್ ಆಗಿ ಇದನ್ನ ಕಲಸ್ಕೊಂಡು ಅದ್ರ ಮೇಲೆ ಒಂದು ಮುಚ್ಚಳನ ಮುಚ್ಚಿಬಿಟ್ಟು ಒಂದು 15 ನಿಮಿಷ ಇದನ್ನ ನೆನೆಯಕ್ಕೆ ಬಿಟ್ಬಿಡೋಣ.
ಇಷ್ಟರಲ್ಲಿ ನಾವು ಸಕ್ಕರೆ ಪಾಕ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೋಸ್ಕರ ಸ್ಟೌ ಮೇಲೆ ಒಂದು ಪಾತ್ರೆ ಇಟ್ಕೊಂಡೋದಕ್ಕೆ 2 ಕಪ್ ತುಂಬ ಸಕ್ಕರೆನ ಹಾಕ್ಕೊಳ್ಳಿ. ಯಾವ ಕಪ್ಪಲ್ಲಿ ನೀವು ಮೈದಾ ಹಿಟ್ಟನ್ನ ಹಾಕ್ಕೊಳ್ತೀರೋ ಅದೇ ಕಪ್ ಅಲ್ತಿನಲ್ಲಿ 2 ಕಪ್ ತುಂಬ ಸಕ್ಕರೆ ಹಾಗೆ 2 ಕಪ್ ತುಂಬ ನೀರು ಹಾಕ್ಕೊಂಡು ಈ ರೀತಿ ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಸಕ್ಕರೆ ಪೂರ್ತಿ ಕರಗಿಸ್ಕೊಳ್ಳಿ. ಈ ರೀತಿ ನೋಡಿ ಸಕ್ಕರೆ ಒಂದ್ಸಲ ಮೆಲ್ಟ್ ಆದಮೇಲೆ ಹೀಗೆ ಗ್ಯಾಸ್ನ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಒಂದು 5-6 ನಿಮಿಷ ಇದನ್ನ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ. ಸಕ್ಕರೆ ನಮಗೆ ಪಾಕ ಬರೋದೇನು ಬೇಡ. ಈ ರೀತಿ ನಾವು ಅದನ್ನ ಮುಟ್ಟಿ ನೋಡಿದಾಗ ಸ್ವಲ್ಪ ಅಂಟಂಟಿದ್ರೆ ಸಾಕು, ಅಷ್ಟು ಮಾತ್ರ ಪಾಕ ಬಂದರೆ ಸಾಕು, ಅದಕ್ಕಿಂತ ಜಾಸ್ತಿ ಬೇಡ. ಸೊ ಈ ರೀತಿ ಸ್ವಲ್ಪ ಪಾಕ ಅಂಟಂಟಿದ್ದಾಗ ಸ್ಟವ್ ಆಫ್ ಮಾಡ್ಕೊಂಬಿಡಿ. ಮತ್ತು ಇದಕ್ಕೆ 1/4 ಟೀಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿ, ಹಾಗೆ 1/4 ಟೀಸ್ಪೂನ್ ಆಗುವಷ್ಟು ಲಿಂಬೆ ರಸನ ಹಾಕ್ಕೊಳ್ಳಿ. ಲಿಂಬೆ ರಸ ಹಾಕೋದ್ರಿಂದ ನಮಗೆ ಪಾಕ ತಣ್ಣಗಾಗ್ತಾ ಇದ್ದಂಗೆ ಗಟ್ಟಿಯಾಗೋದಿಲ್ಲ, ಹಾಗೆ ಇರುತ್ತೆ. ಲಿಂಬೆ ರಸ ಹಾಕ್ಕೊಂಡಿದ್ದಾದ್ಮೇಲೆ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಬಿಟ್ಟು ಮುಚ್ಚಲ ಮುಚ್ಚಿಬಿಟ್ಟಿದ್ದ ಒಂದು ಪಕ್ಕಕ್ಕೆ ತಿತ್ಕೊಳ್ಳಿ. ಖಾಜಾ ಫ್ರೈ ಮಾಡಿಬಿಟ್ಟು ಪಾಕಕ್ಕೆ ಹಾಕುವಾಗ ಪಾಕ ಸ್ವಲ್ಪ ಬಿಸಿ ಇರಬೇಕು. ಸೊ ಈಗಿದ್ದ ಒಂದು ಪಕ್ಕಕ್ಕೆ ತಿತ್ಕೊಳ್ಳಿ. ಇಷ್ಟರಲ್ಲಿ ನಮಗೆ ಹಿಟ್ಟು ಕೂಡ ಚೆನ್ನಾಗಿ ನೆಂದಿರತ್ತೆ. ಹೀಗಿದ್ದು ಇನ್ನೊಂದ್ಸಲ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಬಿಟ್ಟು ಈ ರೀತಿ ಉದ್ದಕ್ಕೆ ಇದನ್ನ ರೋಲ್ ಮಾಡ್ಕೋಬೇಕು. ಈ ಥರ ಉದ್ದಕ್ಕೆ ರೋಲ್ ಮಾಡ್ಕೊಂಡಿದ್ದಾದಮೇಲೆ ಈ ಥರ ಸ್ವಲ್ಪ ಮಾರ್ಕ್ ಮಾಡ್ಕೊಂಡು ಇಟ್ಕೊಳ್ಳಿ. ಒಂದು 10 ಪಾರ್ಟ್ಸ್ ಕೆಳಗಡೆ ಇದನ್ನ ಡಿವೈಡ್ ಮಾಡ್ಕೊಂಡು ಇಟ್ಕೊಳ್ಳಿ. ಎಲ್ಲನೂ ಸಹ ಸೇಮ್ ಈಕ್ವಲ್ ಆಗಿ ನಾವು ಇದನ್ನ ಕಟ್ ಮಾಡ್ಕೋಬೇಕಾಗತ್ತೆ. ಹೀಗೆ ಅದೆಲ್ಲನೂ ಈ ರೀತಿ ರೌಂಡಾಗಿ ಮಾಡಿಕೊಂಡು ಅದೇ ಪಾತ್ರೆಗೆ ಹಾಕಿ ಮುಚ್ಚಲ ಮುಚ್ಚಿಬಿಟ್ಟಿದ್ದನ್ನ ಪಕ್ಕಕ್ಕೆ ತಿಟ್ಕೊಳ್ಳಿ. ಹೀಗೆ ಒಂದೊಂದಾಗಿ ಮುಂಡೆನ ತಗೊಂಡು ಸ್ವಲ್ಪ ಮೈದಾ ಹಿಟ್ಟನ್ನ ಹಾಕಿಬಿಟ್ಟು ರೋಲ್ ಮಾಡ್ಕೋಬೇಕಾಗತ್ತೆ. ಆದಷ್ಟು ಸ್ವಲ್ಪ ತೆಲ್ಲಕ್ಕೆ ಇದನ್ನ ರೋಲ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ ತಿನ್ನುವಾಗ. ಈ ಥರ ಮೈದಾ ಹಿಟ್ಟನ್ನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಇದನ್ನ ರೋಲ್ ಮಾಡ್ಕೊಳ್ಳಿ. ಈ ಮೈದಾ ಹಿಟ್ಟು ಬದಲಾಗಿ ನೀವಿಲ್ಲಿ ಕಾರ್ನ್ಫ್ಲೋರ್ ಯೂಸ್ ಮಾಡಿ. ಕಾರ್ನ್ಫ್ಲೋರ್ ಯೂಸ್ ಮಾಡೋದ್ರಿಂದ ಇನ್ನೂ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ, ಇದ್ದರೆ ಕಾರ್ನ್ಫ್ಲೋರೇ ಯೂಸ್ ಮಾಡ್ಕೊಳ್ಳಿ. ಸೊ ನೋಡಿ ಈ ರೀತಿ ಸ್ವಲ್ಪ ತೆಲ್ಲಕ್ಕೆ ಇದನ್ನ ಲಟ್ಟಿಸಿದ್ದೀನಿ. ಈ ಥರ ಮೈದಾ ಶೀಟ್ನ ರೆಡಿ ಮಾಡ್ಕೊಂಡಿದ್ದಾದ್ಮೇಲೆ ಒಂದು ಪ್ಲೇಟ್ಗೆ ಹಾಕ್ಕೊಳ್ಳಿ. ಮತ್ತು ಆ ಮೈದಾ ಶೀಟ್ ಮೇಲೆ ಒಂದು ಸ್ವಲ್ಪ ಈ ರೀತಿ ಪುಡಿ ಹಿಟ್ಟನ್ನ ಹಾಕಬೇಕಾಗತ್ತೆ. ಮತ್ತು ಅದ್ರ ಮೇಲೆ ಇನ್ನೊಂದು ಹಾಕಿದಾಗ ಮೆತ್ಕೊಳ್ದಿರ ಚೆನ್ನಾಗಿ ಬರುತ್ತೆ, ಈಸಿಯಾಗಿ ತೆಕ್ಕೋಬೋದು. ಹೀಗೆ ಪ್ಲೇಟ್ನ ಒಂದು ಪಕ್ಕಿತ್ತಿಟ್ಕೊಂಡು ಮತ್ತು ಸೇಮ್ ಅದೇ ಪ್ರಾಸೆಸ್ನಲ್ಲಿ ಇನ್ನೊಂದು ಸಹ ಮಾಡ್ಕೊಳ್ಳಿ. ಎಲ್ಲನೂ ಅಷ್ಟೇ, ಸ್ವಲ್ಪ ತೆಲ್ಲಕ್ಕೆ ನಾವಿದನ್ನ ರೋಲ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಈ ಶೀಟ್ ಕೂಡ ರೆಡಿ ಮಾಡ್ಕೊಂಡಿದ್ದಾದ್ಮೇಲೆ ಆ ಶೀಟ್ ಮೇಲೆ ಹಾಕಿಬಿಟ್ಟು ಮತ್ತೆ ಅದ್ರ ಮೇಲೆ ಒಂದು ಸ್ವಲ್ಪ ಮೈದಾ ಹಿಟ್ಟನ್ನ ಹಾಕ್ಕೊಳ್ಳಿ. ಸೊ ಈ ರೀತಿ ನೀವು 10 ಒಂದೇ ಪ್ಲೇಟಲ್ಲಿ ಹಾಕ್ಕೋಬೋದು ಅಥವಾ ಒಂದೊಂದಾಗಿ ಸಪ್ರೇಟ್ ಸಪ್ರೇಟಾಗಾದರೂ ಹಾಕ್ಕೋಬೋದು. ಸೊ ಈ ಥರ ನಾನಿಲ್ಲಿ ಒಂದು 10 ಶೀಟ್ಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಶೀಟ್ ತಗೊಂಡು ಅದ್ರ ಮೇಲೆ 1 ಟೀಸ್ಪೂನ್ ಆಗುವಷ್ಟು ಎಣ್ಣೆನ ಈ ರೀತಿ ಆ ಚಪಾತಿ ಫುಲ್ ಈ ರೀತಿ ನಾವು ಸವರಬೇಕಾಗತ್ತೆ. ಈ ರೀತಿ ಆ ಚಪಾತಿ ಫುಲ್ ಆಯಿಲ್ ಅಪ್ಲೈ ಮಾಡ್ಕೊಂಡಿದ್ದಾದ್ಮೇಲೆ ಮತ್ತೆ ಸ್ವಲ್ಪ ಫಿಲ್ಟ್ರಲ್ಲಿ ಮೈದಾ ಹಿಟ್ಟನ್ನ ಹಾಕ್ಬಿಟ್ಟು ಈ ರೀತಿ ಡಸ್ಟ್ ಮಾಡ್ಕೊಳ್ಳಿ. ಮೈದಾ ಹಿಟ್ಟು ಬದಲಾಗಿ ನೀವಿಲ್ಲಿ ಕಾರ್ನ್ಫ್ಲೋರ್ ಆದರೂ ಯೂಸ್ ಮಾಡ್ಕೋಬೋದು. ಸೊ ನೋಡಿ ಮೈದಾ ಹಿಟ್ಟು ಹಾಕ್ಕೊಂಡಿದ್ದಾದ್ಮೇಲೆ ಮತ್ತೆ ಅದ್ರ ಮೇಲೆ ಇನ್ನೊಂದು ಶೀಟ್ ಹಾಕಿಬಿಟ್ಟು ಸೇಮ್ ಅದೇ ಪ್ರಾಸೆಸ್ನಲ್ಲಿ ಆಯಿಲ್ ಅಪ್ಲೈ ಮಾಡಿ ಮತ್ತೆ ಮೈದಾ ಹಿಟ್ಟನ್ನ ಹಾಕಬೇಕಾಗತ್ತೆ. ಈ ರೀತಿ ಒಂದು 5 ಶೀಟ್ಸ್ನ ತಗೊಂಡು ಈ ರೀತಿ ಮಾಡಿ ನೋಡಿ. ನಾನಿಲ್ಲಿ ಒಂದು 5 ಶೀಟ್ಸ್ನ ಹಾಕಿದ್ದೀನಿ. ಕೊನೆಯದಾಗಿ ಮೇಲ್ಗಡೆ ಸ್ವಲ್ಪ ಎಣ್ಣೆನ ಹಚ್ಚಿಬಿಟ್ಟು ಈ ರೀತಿ ಎಣ್ಣೆ ಎಲ್ಲ ಅಪ್ಲೈ ಮಾಡಿದಾದ್ಮೇಲೆ ಸ್ವಲ್ಪ ಅದನ್ನ ಈ ರೀತಿ ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡಬೇಕು. ಈ ಥರ ಪ್ರೆಸ್ ಮಾಡಿದ ನಂತರ ಈ ರೀತಿ ಟೈಟಾಗಿ ಇದನ್ನ ರೋಲ್ ಮಾಡ್ಕೊಳ್ಳಿ. ಈ ಥರ ಇದನ್ನ ರೋಲ್ ಮಾಡ್ಕೊಂಡಿದ್ದಾದ್ಮೇಲೆ ಎಡ್ಜಸ್ಸಲ್ಲಿ ಸ್ವಲ್ಪ ವಾಟರ್ನ ಅಪ್ಲೈ ಮಾಡಿಬಿಟ್ಟು ಇದನ್ನ ಸೀಲ್ ಮಾಡಿ. ಈ ಥರ ಇದನ್ನ ರೆಡಿ ಮಾಡ್ಕೊಂಡಿದ್ದಾದ್ಮೇಲೆ ಆ ಕಡೆ ಈ ಕಡೆ ಎಡ್ಜಸ್ನ ಕಟ್ ಮಾಡ್ಕೊಂಬಿಡಿ. ಈ ಥರ ಎಡ್ಜಸ್ ಕಟ್ ಮಾಡಿಬಿಟ್ಟು ಒಂದು 1/4 ಸೈಜ್ಗೆ ಈ ರೀತಿ ಕಟ್ ಮಾಡ್ಕೋಬೇಕಾಗತ್ತೆ. ನಮಗೆ ಖಾಜ ಶೇಪ್ ಅನ್ನೋದು ಬಂದುಬಿಡತ್ತೆ. ಈ ರೀತಿ ಫಸ್ಟ್ ಇದನ್ನ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ಳಿ. ಎಲ್ಲನೂ ಸಹ ಈಸಿಯಾಗಿ ಈಕ್ವಲ್ ಶೇಪಲ್ಲಿ ಬರ್ತವೆ. ಈ ಥರ ನೋಡಿ ಎಲ್ಲನೂ ಸಹ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದೊಂದಾಗಿ ತಗೊಂಡು ಆ ಕಡೆ ಈ ಕಡೆ ಬ್ಯಾಕ್ ಸೈಡು ಸ್ವಲ್ಪ ಈ ರೀತಿ ನಾವು ಪ್ರೆಸ್ ಮಾಡಬೇಕಾಗತ್ತೆ. ಎಡ್ಜಸ್ ಎಲ್ಲ ನೀಟಾಗಿ ಪ್ರೆಸ್ ಆಗುತ್ತೆ. ಸೊ ನೋಡಿ ಈ ರೀತಿ ಇದನ್ನ ಪ್ರೆಸ್ ಮಾಡಿ ರೆಡಿ ಮಾಡ್ಕೊಂಡು ಇಟ್ಕೊಳ್ಳಿ. ಇದೇ ಥರ ನಾವು ನೆಕ್ಸ್ಟ್ ಇನ್ನು 5 ಶೀಟ್ಸ್ ಇದೆಯಲ್ಲ ಅದರಲ್ಲಿ ಕೂಡ ಸೇಮ್ ಇದೇ ಪ್ರೋಸೆಸ್ನಲ್ಲಿ ಖಾಜಾನ ರೆಡಿ ಮಾಡ್ಕೊಂಡು ಇಟ್ಕೋಬೇಕು. ನಾನು ತಗೊಂಡಿರೋ 2 ಕಪ್ ಮೈದಾ ಹಿಟ್ಟಿಗೆ ನನಗೆ ಇಲ್ಲಿ ಒಂದು 20-25 ಖಾಜಾ ಆಗುತ್ತೆ. ಸೊ ನೋಡಿಕೊಂಡು ಕ್ವಾಂಟಿಟಿನ ಜಾಸ್ತಿ ಅಥವಾ ಕಡಿಮೆ ಮಾಡ್ಕೊಳ್ಳಿ. ಈ ಥರ ನೋಡಿ ಎಲ್ಲನೂ ಸಹ ರೆಡಿ ಮಾಡ್ಕೊಂಡು ಪಾತ್ರೆಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಹೀಗೆ ನಾವು ಫ್ರೈ ಮಾಡ್ಕೊಳ್ಳೋದಕ್ಕೆ ಎಣ್ಣೆನ ಬಿಸಿ ಮಾಡ್ಕೊಳ್ಳಿ. ಎಣ್ಣೆ ಜಾಸ್ತಿ ಬಿಸಿ ಮಾಡಬಾರ್ದು, ಜಸ್ಟ್ ನಾವು ಮುಟ್ಟೋಷ್ಟು ಬಿಸಿ ಇದ್ದರೆ ಸಾಕು. ಇಷ್ಟು ಮಾತ್ರ ಬಿಸಿ ಮಾಡಿಕೊಂಡು ಗ್ಯಾಸ್ನ ಫುಲ್ ಕಡಿಮೆ ಉರಿ ಇಟ್ಕೊಂಡು ಈ ಖಾಜಾನ ಹಾಕ್ಕೊಳ್ಳಿ. ಒಂದು 4 ಅಥವಾ 5 ಎಷ್ಟಾಗುತ್ತೋ ಅಷ್ಟನ್ನ ಹಾಕ್ಕೊಂಡು ಫುಲ್ ಕಡಿಮೆ ಉರಿಯಲ್ಲಿ ಆ ಖಾಜ ಮೇಲಕ್ಕೆ ಬರೋ ಗಂಟ ಇದನ್ನ ಹಾಗೆ ಬಿಟ್ಬಿಡ್ಬೇಕಾಗತ್ತೆ. ಸೊ ನೋಡಿ ಈ ರೀತಿ ಸ್ವಲ್ಪ ಮೇಲಕ್ಕೆ ಬರ್ತಾ ಇದೆಯಲ್ಲ. ಹೀಗೆ ಗ್ಯಾಸ್ನ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಇದನ್ನ ಚೆನ್ನಾಗಿ ಆ ಕಡೆ ಈ ಕಡೆ ತಿರುಗಿಸ್ಕೊಳ್ತಾ ಕ್ರಿಸ್ಪಿಯಾಗೋವರೆಗೆ ಇದನ್ನ ಫ್ರೈ ಮಾಡ್ಕೊಳ್ಳಿ. ಕಲರ್ ಚೇಂಜ್ ಆಗಿಬಿಟ್ಟು ನನಗೆ ಚೆನ್ನಾಗಿ ಕ್ರಿಸ್ಪಿ ಆಗಿದ ತಕ್ಷಣ ಇದನ್ನ ಎತ್ಕೊಂಡು ಪಾಕಕ್ಕೆ ಹಾಕ್ಕೊಳ್ಳಿ. ಹಾಗೆ ಇದನ್ನ ಈ ರೀತಿ ಫ್ರೈ ಮಾಡಿಕೊಂಡು ಎತ್ಕೊಳ್ಳೋವಾಗ ಗ್ಯಾಸ್ನ ಆಫ್ ಮಾಡ್ಕೊಂಬಿಡಿ. ಗ್ಯಾಸ್ ಆಫ್ ಮಾಡ್ಕೊಂಬಿಡ್ಬೇಕು. ಮತ್ತು ನಾವು ನೆಕ್ಸ್ಟ್ ಬ್ಯಾಚ್ ಫ್ರೈ ಮಾಡುವಾಗ ಎಣ್ಣೆ ನಮಗೆ ಬಿಸಿ ಇರಬಾರ್ದಲ್ವ? ಸೊ ಅದಕ್ಕೋಸ್ಕರ ಗ್ಯಾಸ್ನ ಆಫ್ ಮಾಡ್ಕೊಂಬಿಡಿ. ಸೊ ನೋಡಿ ಇದನ್ನ ಪಾಕಕ್ಕೆ ಹಾಕ್ಕೊಂಡು ಒಂದೇ ಒಂದು ನಿಮಿಷ ಇದನ್ನ ಪಾಕದಲ್ಲಿ ಬಿಡಿ. ಅದಕ್ಕಿಂತ ಜಾಸ್ತಿ ಬೇಡ. ಪಾಕ ನಮಗೆ ಹಾಕುವಾಗ ಸ್ವಲ್ಪ ಬಿಸಿ ಇರಬೇಕು, ತುಂಬ ಬಿಸಿ ಏನು ಬೇಡ. ಸ್ವಲ್ಪ ಉಗುರು ಬೆಚ್ಚಕ್ಕಿದ್ರೆ ಸಾಕು. ಪಾಕಕ್ಕೆ ಹಾಕ್ಕೊಂಡು 1 ನಿಮಿಷ ಪಾಕದಲ್ಲಿ ಬಿಟ್ಟಿದ್ದಾದ್ಮೇಲೆ ಎತ್ಕೊಂಡಿದ್ದನ್ನ ಒಂದು ಪ್ಲೇಟಿಗೆ ಹಾಕ್ಕೊಳ್ಳಿ.
ಈಗ ನೋಡಿ ಈ ಖಾಜಾ ರೆಡಿಯಾಗೋಷ್ಟರಲ್ಲಿ ಈ ಕಡೆ ಎಣ್ಣೆ ಕೂಡ ಸ್ವಲ್ಪ ತಣ್ಣಗಾಗಿರತ್ತೆ. ಗ್ಯಾಸ್ನ ಆನ್ ಮಾಡ್ತೀರಾ, ಹಾಗೆ ಇದರಲ್ಲಿ ಖಾಜಾನ ಹಾಕ್ಕೊಳ್ಳಿ. ಖಾಜಾನ ಹಾಕ್ಕೊಂಡಿದ್ದಾದ್ಮೇಲೆ ಈ ರೀತಿ ನೋಡಿ ಸ್ವಲ್ಪ ನೊರೆ ಎಲ್ಲ ಕಡಿಮೆ ಆಗ್ತಾ ಬಂದಿದೆಯಲ್ಲ, ಈ ಸ್ಟೇಜಲ್ಲಿ ಮತ್ತೆ ಗ್ಯಾಸ್ ಆನ್ ಮಾಡಿಕೊಂಡು ಫುಲ್ ಕಡಿಮೆ ಉರಿ ಇಟ್ಕೊಂಡು ಆ ಖಾಜಾ ಫುಲ್ ಮೇಲೆಗೆ ಬರೋ ಗಂಟ ಇದನ್ನ ಹಾಗೆ ಬಿಟ್ಬಿಡ್ಬೇಕು ಕಡಿಮೆ ಉರಿಯಲ್ಲಿ. ಈ ರೀತಿ ನೋಡಿ ಖಾಜಾ ಮೇಲೆಗೆ ಬಂದಿದ ತಕ್ಷಣ ಮತ್ತೆ ಗ್ಯಾಸ್ನ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಕಲರ್ ಚೇಂಜ್ ಆಗೋರಿಗೆ ಇದನ್ನ ಫ್ರೈ ಮಾಡ್ಕೋಬೇಕಾಗತ್ತೆ. ಈ ಥರ ಖಾಜಾನ ಫ್ರೈ ಮಾಡಿದ್ರೆ ಮಾತ್ರ ನಮಗೆ ಚೆನ್ನಾಗಿರತ್ತೆ. ಗ್ಯಾಸ್ನ ಮಾತ್ರ ಹೈ ಫ್ಲೇಮ್ ಇಡಬಾರ್ದು, ಜಸ್ಟ್ ಕಡಿಮೆ ಉರಿ, ಹಾಗೆ ಮೀಡಿಯಂ ಫ್ಲೇಮ್ನಲ್ಲಿ ಮಾತ್ರ ನಾವು ಇದನ್ನ ಫ್ರೈ ಮಾಡ್ಕೋಬೇಕಾಗತ್ತೆ. ಸೊ ನೋಡಿ ಸೇಮ್ ಅದೇ ಪ್ರೊಸೆಸ್ನಲ್ಲಿ ಎಲ್ಲ ಖಾಜಾನು ಮಾಡಿಕೊಂಡು ಪಾಕದಲ್ಲಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಪಾಕದಲ್ಲಿ ಜಾಸ್ತಿ ಹೊತ್ತು ಬಿಟ್ಟರೆ ತುಂಬ ಮೆತ್ತಗಾಗೋಗ್ಬಿಡ್ತವೆ, ಚೆನ್ನಾಗಿರೋದಿಲ್ಲ. ತುಂಬಾ ಸಿಂಪಲ್ಲಾಗಿ ಹಾಗೆ ತುಂಬಾ ಜ್ಯೂಸಿಯಾಗಿ ಮಡತ ಖಾಜಾ ಅನ್ನೋದು ರೆಡಿಯಾಗೋಯಿತು. ಹೀಗೆ ನಾವು ಬ್ರೆಡ್ ಹಾಗೆ ಹಾಲನ್ನ ಉಪಯೋಗಿಸ್ಕೊಂಡು ಬ್ರೆಡ್ ಸ್ವೀಟ್ ರೆಸಿಪಿನ ಹೇಗೆ ಮಾಡ್ಕೊಳೋದು ಅಂತ ನೋಡ್ಕೊಳ್ಳೋಣ. ಮೊದಲನೇದಾಗಿ ರೆಸಿಪಿ ಮಾಡ್ಕೊಳೋದಕ್ಕೆ ನಮಗೆ ಬ್ರೆಡ್ ಬೇಕಾಗತ್ತೆ. ನಾನಿಲ್ಲಿ ಒಂದು 5 ಪೀಸ್ಗಳಷ್ಟು ಬ್ರೆಡ್ನ ತಗೊಂಡಿದ್ದೀನಿ. ನಾನಿಲ್ಲಿ ಬ್ರೌನ್ ಕಲರ್ ಪಾರ್ಟ್ ಎಡ್ಜಸ್ಟ್ನ ಕಟ್ ಮಾಡ್ಕೊಂಡಿದ್ದೀನಿ, ನೀವು ಬೇಕಿದ್ರೆ ಹಾಗೆ ಆದರೂ ಹಾಕ್ಕೊಳ್ಬೋದು. ಈ ರೀತಿ ಬ್ರೆಡ್ ಪೀಸ್ಗಳನ್ನ ತಗೊಂಡಿದ್ದಾದ್ಮೇಲೆ ಈ ರೀತಿ ನೋಡಿ ಒಂದು ಬ್ರೆಡ್ನ 4 ಪೀಸ್ಗಳ ಕಟ್ ಮಾಡ್ಕೊಳ್ಳಿ. ಈ ಥರ ಎಲ್ಲ ಬ್ರೆಡ್ ಪೀಸಸ್ನ ಕಟ್ ಮಾಡ್ಕೊಂಡಿದ್ದಾದ್ಮೇಲೆ ಹೀಗೆ ಬ್ರೆಡ್ ಪೀಸ್ಗಳನ್ನ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಕ್ರಿಸ್ಪಿ ಆಗಬೇಕು, ಅದಕ್ಕೋಸ್ಕರ ನಾವು ಇಲ್ಲಿ ಫ್ರೈ ಮಾಡ್ಕೋಬೋದು. ಹಾಗೆ ನಾನಿಲ್ಲಿ ಬ್ರೆಡ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಇಲ್ಲಿ ರಸ್ಕ್ ಆದರೂ ಯೂಸ್ ಮಾಡ್ಕೋಬೋದು, ರಸ್ಕ್ ಆದರೆ ಡೈರೆಕ್ಟಾಗಿ ನಾವು ಹಾಗೆ ಹಾಕ್ಕೋಬೋದು. ಕಟ್ ಮಾಡೋದಾಗಲಿ ಅಥವಾ ಫ್ರೈ ಮಾಡೋದಾಗಲಿ ಏನೂ ಬೇಕಾಗೋದಿಲ್ಲ, ಡೈರೆಕ್ಟಾಗಿ ನೀವು ರಸ್ಕನ ಯೂಸ್ ಮಾಡ್ಕೋಬೋದು. ಇದನ್ನ ಫ್ರೈ ಮಾಡ್ಕೊಳೋದಕ್ಕೆ ಒಂದು ಪ್ಯಾನ್ನಲ್ಲಿ ಸ್ವಲ್ಪ ತುಪ್ಪ ಹಾಗೆ ಎಣ್ಣೆನ ಹಾಕ್ಕೊಂಡಿದ್ದೀನಿ. ನೀವು ಸ್ವಲ್ಪ ಜಾಸ್ತಿ ಆದರೂ ಹಾಕ್ಕೊಳ್ಬೋದು, ಆದರೆ ನಾನಿಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಗೆ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಎಣ್ಣೆ ತುಪ್ಪ ಬಿಸಿ ಆದಮೇಲೆ ಇದರಲ್ಲಿ ಬ್ರೆಡ್ ಪೀಸ್ಗಳನ್ನ ಹಾಕ್ಬಿಟ್ಟು ಸ್ವಲ್ಪ ಕ್ರಿಸ್ಪಿಯಾಗಿ ಕಲರ್ ಚೇಂಜ್ ಆಗೋವರೆಗೆ ಇದನ್ನ ಫ್ರೈ ಮಾಡ್ಕೊಳ್ಳಿ. ಅದು ಕೂಡ ಫುಲ್ ಕಡಿಮೆ ಉರಿ ಇಟ್ಕೊಂಡು ನಾವು ಇದನ್ನ ಫ್ರೈ ಮಾಡ್ಕೋಬೇಕು. ಬ್ರೆಡ್ ಪೀಸ್ ಅನ್ನೋದು ಬೇಗನೆ ಫ್ರೈ ಆಗಿಬಿಡತ್ತೆ, ಸೊ ಅದಕ್ಕೋಸ್ಕರ ಸೀದಿಸ್ತೀರಾ, ಚೆನ್ನಾಗಿ ಕ್ರಿಸ್ಪಿ ಆಗೋವರೆಗೆ ನಾವು ಇದನ್ನ ಫ್ರೈ ಮಾಡ್ಕೋಬೇಕು. ಜಾಸ್ತಿ ಎಣ್ಣೆ ಹಾಕ್ಕೊಂಡ್ರೆ ನಮಗೆ ಬೇಗನೆ ಫ್ರೈ ಆಗೋಗ್ಬಿಡುತ್ತೆ. ನಾನಿಲ್ಲಿ ಸ್ವಲ್ಪ ಕಡಿಮೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ನೋಡಿ ಕಲರ್ ಸ್ವಲ್ಪ ಚೇಂಜ್ ಆಗಿ ಕ್ರಿಸ್ಪಿ ಆಗಿದ ತಕ್ಷಣ ಇದನ್ನ ಎತ್ಕೊಂಡು ಒಂದು ಪ್ಲೇಟ್ಗೆ ಅಥವಾ ಬೊಟ್ಲಿಗೆ ಹಾಕ್ಕೊಂಡು ಇಟ್ಕೊಳ್ಳಿ. ಹೀಗೆ ಮತ್ತೆ ಅದೇ ಪ್ಯಾನ್ನ ಸ್ಟವ್ ಮೇಲೆ ಇಟ್ಕೊಂಡು ಈ ರೀತಿ ನೀಟಾಗಿ ಎಣ್ಣೆ ಏನೂ ಇಲ್ದಾಗೆ ನೀಟಾಗಿ ಈ ರೀತಿ ಒರೆಸ್ಕೊಂಬಿಡಿ. ಮತ್ತೆ ಅದೇ ಪ್ಯಾನ್ಗೆ ಒಂದು 1/2 ಲೀಟರ್ ಆದಷ್ಟು ಹಾಲನ್ನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಕಾಯಿಸಿರೋ ಹಾಲನ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ಡೈರೆಕ್ಟಾಗಿ ಹಸಿ ಹಾಲಾದರೂ ಯೂಸ್ ಮಾಡ್ಕೋಬೋದು. ಹೀಗೆ ಹಾಲನ್ನ ಒಂದು ಕಡೆ ಕುದೀತಾ ಇರಲಿ, ಇನ್ನೊಂದು ಕಡೆ ಒಂದು ಸಣ್ಣ ಬಾಟಲ್ ತಗೊಂಡದ್ರಲ್ಲಿ ಕಸ್ಟರ್ಡ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ವೆನಿಲ್ಲಾ ಫ್ಲೇವರ್ದು ಕಸ್ಟರ್ಡ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ನೀವು ಇಲ್ಲಿ ಕಸ್ಟರ್ಡ್ ಪೌಡರ್ ಬದಲಾಗಿ ಕಾರ್ನ್ ಫ್ಲೋರ್ ಆದರೂ ಯೂಸ್ ಮಾಡ್ಕೋಬೋದು, ಆದರೆ ನಮಗೆ ಕಸ್ಟರ್ಡ್ ಪೌಡರ್ ಚೆನ್ನಾಗಿರುತ್ತೆ ವೆನಿಲ್ಲಾ ಫ್ಲೇವರ್ನಲ್ಲಿ. ಕಾರ್ನ್ ಫ್ಲೋರ್ ಅಷ್ಟು ಟೇಸ್ಟ್ ಬರಲ್ಲ, ಜಸ್ಟ್ ಹಾಲು ಮಾತ್ರ ತಿಕ್ಕಾಗಿ ಬರುತ್ತೆ ಅಷ್ಟೇ. ಕಸ್ಟರ್ಡ್ ಪೌಡರ್ ಹಾಕ್ಕೊಂಡಿದ್ದ ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಲನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಯಾವುದೇ ಕಾರಣಕ್ಕೂ ನೀವು ಬಿಸಿ ಹಾಲನ್ನ ಹಾಕೋಬಾರ್ದು, ಒಂದು ಸ್ವಲ್ಪ ತಣ್ಣಗಿರೋ ಹಾಲನ್ನ ಮಾತ್ರ ಹಾಕೋಬೇಕಾಗತ್ತೆ. ಬಿಸಿ ಹಾಲನ್ನ ಹಾಕಿಬಿಟ್ರೆ ಫುಲ್ ಗಡ್ಡೆ ಥರ ಕಟ್ಬಿಡುತ್ತೆ, ಸರಿಯಾಗಾಗಲ್ಲ. ಈ ರೀತಿ ನೋಡಿ ಗಂಟುಗಳೇನೂ ಇಲ್ದಾಗೆ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ನೀವು ಕಾಯಿಸಿರೋ ಹಾಲಾಗಲಿ ಅಥವಾ ಹಸಿ ಹಾಲಾಗಲಿ ಯಾವುದಾದ್ರೂ ಯೂಸ್ ಮಾಡ್ಕೋಬೋದು. ಈ ರೀತಿ ಕಸ್ಟರ್ಡ್ ಪೌಡರ್ ಹಾಗೆ ಹಾಲು ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಈ ಮಿಶ್ರಣನ ಒಂದು ಪಕ್ಕಕ್ಕೆ ತಿಟ್ಕೊಳ್ಳಿ. ಇಷ್ಟರಲ್ಲಿ ನೋಡಿ ನಮಗೆ ಹಾಲು ಕೂಡ ಚೆನ್ನಾಗಿ ಒಂದು ಉಕ್ಕು ಬಂದಿದೆ. ಈಗ ಫುಲ್ ಗ್ಯಾಸ್ನ ಕಡಿಮೆ ಉರಿ ಇಟ್ಕೊಂಡಿದ್ರಲ್ಲಿ ನಾವು ಕಸ್ಟರ್ಡ್ ಪೌಡರ್ನ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ, ಅದನ್ನ ಇನ್ನೊಂದ್ಸಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಈ ರೀತಿ ಒಂದು ಸ್ವಲ್ಪ ಸ್ವಲ್ಪನೇ ಅಟ್ಕೊಳ್ತಾ ನೀಟಾಗಿ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಗ್ಯಾಸ್ನ ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ ಮಾಡೋದಕ್ಕೆ ಹೋಗ್ಬೇಡಿ, ಫುಲ್ ಕಡಿಮೆ ಉರಿ ಮಾತ್ರ ಇಡಬೇಕು. ನೋಡಿ ಕಸ್ಟರ್ಡ್ ಪೌಡರ್ ಮಿಕ್ಸ್ ಹಾಕಿದ ತಕ್ಷಣ ನಮಗೆ ಹಾಲು ಸ್ವಲ್ಪ ಕ್ರೀಮಿಯಾಗಿ ಸ್ವಲ್ಪ ತಿಕ್ಕಾಗತ್ತೆ. ಈ ರೀತಿ ನಾವು ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು, ಇಲ್ಲಾಂದರೆ ಫುಲ್ ಗಡ್ಡೆ ಗಡ್ಡೆ ಥರ ಕಟ್ಬಿಡುತ್ತೆ, ಸರಿಯಾಗಾಗಲ್ಲ. ಈಗ ಇದಕ್ಕೇ 1/4 ಟೀಸ್ಪೂನ್ ಆದಷ್ಟು ಏಲಕ್ಕಿ ಪುಡಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟ ಇದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಒಂದು 2-3 ನಿಮಿಷ ಇದನ್ನ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಹೀಗಿದ್ದಕ್ಕೆ ಸಕ್ಕರೆನ ಹಾಕ್ಕೊಳ್ಬೇಕು. ಈ ಗ್ಲಾಸ್ ನಲ್ತೇನಲ್ಲಿ ನಾನಿಲ್ಲಿ 1/4 ಗ್ಲಾಸ್ ಆಗೋಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಕರೆಕ್ಟಾಗಿ ಸರಿ ಹೋಗುತ್ತೆ ಸ್ವೀಟು. ನಿಮ್ಗೆ ಸ್ವಲ್ಪ ಜಾಸ್ತಿ ಬೇಕಿದ್ರೆ ನೀವು ಹಾಕ್ಕೋಬೋದು ಅಥವಾ ಕಡಿಮೆ ಆದರೂ ಹಾಕ್ಕೊಳ್ಬೋದು, ನಿಮ್ಮ ಟೇಸ್ಟ್ದಾಗೆ ನೀವು ಹಾಕ್ಕೊಳ್ಳಿ. ಸಕ್ಕರೆ ಹಾಕ್ಕೊಂಡಿದ್ದಾದ್ಮೇಲೆ ಫುಲ್ ಕಡಿಮೆ ಉರಿಯಲ್ಲಿ ಕಂಟಿನ್ಯೂಸ್ ಆಗಿದ್ದ ಒಂದು 2-3 ನಿಮಿಷ ಅವ್ರಿಗೆ ಕುಕ್ ಮಾಡ್ಕೊಳ್ಳಿ. ಫುಲ್ ಕಡಿಮೆ ಉರಿಯಲ್ಲಿ ಮಾತ್ರ ಕುಕ್ ಮಾಡ್ಕೋಬೇಕು. ನೋಡಿ ಈ ರೀತಿ ಒಂದ್ಸಲ ಕುದಿಯಕ್ಕೆ ಸ್ಟಾರ್ಟ್ ಆದಮೇಲೆ ಹೀಗೆ ಗ್ಯಾಸ್ನ ಆಫ್ ಮಾಡ್ಕೊಂಬಿಡಿ. ಈ ರೀತಿ ಈ ಕನ್ಸಿಸ್ಟೆನ್ಸಿ ಇರಬೇಕು ನಮಗೆ, ತುಂಬ ಗಟ್ಟಿಯಾಗಿದ್ರೆ ಅಷ್ಟು ಟೇಸ್ಟ್ ಬರಲ್ಲ. ನೋಡಿ ಈ ಕನ್ಸಿಸ್ಟೆನ್ಸಿ ಇರಬೇಕು. ಒಂದು ವೇಳೆ ತುಂಬ ಗಟ್ಟಿಯಾಗೋಯ್ತು ಅಂತಂದರೆ ನೀವು ಇದಕ್ಕೆ ಸ್ವಲ್ಪ ಹಾಲನ್ನ ಹಾಕ್ಕೊಂಡು ಮತ್ತೆ ನಾವಿದನ್ನ ಕುಕ್ ಮಾಡ್ಕೋಬೇಕಾಗತ್ತೆ. ಫಸ್ಟೇನೆ ನೋಡ್ಕೊಳ್ಳಿ ಸ್ವಲ್ಪ ಗಟ್ಟಿಯಾಗಿದೆ, ಇನ್ನು ಸ್ವಲ್ಪ ಹಾಲನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಗ್ಯಾಸ್ ಆಫ್ ಮಾಡ್ಕೊಂಡಿದ ಮೇಲೆ ಕೂಡ 1-2 ನಿಮಿಷ ಅವ್ರಿಗೆ ಈ ರೀತಿ ಕಂಟಿನ್ಯೂಸ್ ಆಗಿದ್ದ ಮಿಕ್ಸ್ ಮಾಡ್ಕೊಳ್ಳಿ. ಮೇಲ್ಗಡೆ ಕೆನೆ ಕಟ್ತೀರ ಚೆನ್ನಾಗಿರತ್ತೆ. ಸ್ವಲ್ಪ ಕೂಲ್ ಆದಮೇಲೆ ಇದನ್ನ ನಾವು ಸರ್ವ್ ಮಾಡ್ಕೊಳೋದೆ. ಈ ಥರದೊಂದು ಬೌಲ್ ಆಗಲಿ ಅಥವಾ ಟ್ರೇ ಆಗಲಿ ತಗೊಂಡು ಈ ಹಾಲನ್ನ ಹಾಕ್ಕೊಂಡು ಈ ಬ್ರೆಡ್ ಪೀಸ್ಗಳು ನಾವು ಈ ರೀತಿ ಇಡಬೇಕಾಗತ್ತೆ. ಫುಲ್ ಡಿಪ್ ಆದರೂ ಮಾಡ್ಕೋಬೋದು, ಆದರೆ ತುಂಬ ಮೆತ್ತಗಾದರೆ ಅಷ್ಟು ಚೆನ್ನಾಗಿರಲ್ಲ. ಈ ರೀತಿ ಸ್ವಲ್ಪ ಕ್ರಿಸ್ಪಿ ಆಗಿದ್ದರೆ ಚೆನ್ನಾಗಿರುತ್ತೆ.
ಈ ರೀತಿ ನೋಡಿ ಬ್ರೆಡ್ ಪೀಸ್ಗಳೆಲ್ಲ ಹಾಕೊಂಡಿದ್ದಾದ್ಮೇಲೆ ಅದ್ರ ಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಹಾಕೊಳ್ತಾ ಇದ್ದೀನಿ. ಇಷ್ಟ ಇದ್ರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಇದಕ್ಕೆ ನೀವು ಡ್ರೈ ಫ್ರೂಟ್ಸ್ ಆಗಲಿ ಅಥವಾ ಫ್ರೂಟ್ಸ್ ಆಗಲಿ ಯಾವುದಾದ್ರೂ ತಗೋಬೋದು. ಈ ರೀತಿ ಗಾರ್ನಿಷ್ ಮಾಡ್ಕೊಂಡಿದ್ದನ್ನ ಸರ್ವ್ ಮಾಡ್ಕೊಳ್ಳಿ. ಒಂದು ವೇಳೆ ನಿಮ್ಗೆ ಸ್ವಲ್ಪ ಇದು ಕೂಲ್ ಕೂಲ್ ಆಗಬೇಕು ಅಂತಂದರೆ ಫ್ರಿಡ್ಜಲ್ಲಿ ಒಂದು 1 ಅವರ್ ಇಟ್ಬಿಟ್ಟು ಆಮೇಲೆ ಇದನ್ನ ಸರ್ವ್ ಮಾಡ್ಕೊಳ್ಳಿ, ಇನ್ನೂ ರುಚಿಯಾಗಿರುತ್ತೆ. ಮಕ್ಕಳು ಸಿಂಪಲ್ಲಾಗಿ ಬ್ರೆಡ್ಡು ಹಾಗೆ ಹಾಲು ಉಪಯೋಗಿಸ್ಕೊಂಡು ಈ ಥರ ಸ್ವೀಟ್ನ ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ. ಹೀಗೆ ನಾವು ತುಂಬಾ ರುಚಿಯಾಗಿರುವಂತಹ ಈ ಗುಲಾಬ್ ಜಾಮೂನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ಫಸ್ಟಾಗಿ ಗುಲಾಬ್ ಜಾಮೂನ್ ಮಾಡ್ಕೊಳೋದಕ್ಕೆ ನನ್ನಲ್ಲಿ ಇನ್ಸ್ಟೆಂಟ್ ಗುಲಾಬ್ ಜಾಮೂನ್ ಮಿಕ್ಸ್ನ ತೊಗೊಂಡಿದ್ದೀನಿ. MTR ಬ್ರ್ಯಾಂಡ್ದು 175 grams ಪ್ಯಾಕೆಟ್ನ ತೊಗೊಳ್ಳಿ. ಈ ಪ್ಯಾಕೆಟ್ ಮೆಜರ್ಮೆಂಟ್ಗೆ ನಮಗಿಲ್ಲಿ ಒಂದು 35-40 ಗುಲಾಬ್ ಜಾಮೂನ್ಸ್ ಆಗುತ್ತೆ. ಸೊ ನೋಡಿಕೊಂಡು ಕ್ವಾಂಟಿಟಿನ ಜಾಸ್ತಿ ಅಥವಾ ಕಡಿಮೆ ಮಾಡ್ಕೊಳ್ಳಿ. ಹೀಗೆ ಪ್ಯಾಕೆಟ್ನ ಕಟ್ ಮಾಡಿಬಿಟ್ಟು ಯಾವುದಾದ್ರೂ ಒಂದು ಬುಟ್ಲಲ್ಲಿ ತಿನ್ನಲ್ಲಿ 1 cup ಆದಷ್ಟು ಈ ಗುಲಾಬ್ ಜಾಮೂನ್ ಮಿಕ್ಸ್ನ ತೊಗೊಳ್ಳಿ. ಅದನ್ನೆತ್ಬಿಟ್ಟು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕಿ ಹೀಗೆ ಈ ಬೌಲ್ನ ಒಂದು ಪಕ್ಕಕ್ಕೆ ತಿಟ್ಬಿಡಿ. ಹೀಗೆ ಮತ್ತೆ ನಾವು ಅದೇ ಬೊಟ್ಲಲ್ತೇನಲ್ಲಿ ನಾವು ಸಕ್ಕರೆನ ತಗೋಬೇಕು, ಹಾಗೆ ಸಕ್ಕರೆ ಪಾಕ ಮಾಡ್ಕೋಬೇಕು. ಈಗ ಸಕ್ಕರೆ ಪಾಕ ಮಾಡ್ಕೊಳೋದಕ್ಕೆ ಸ್ಟವ್ ಮೇಲೆ ಸ್ವಲ್ಪ ಅಗಲುಂಕಿರೋ ಒಂದು ಪಾತ್ರೆನ ಇಟ್ಕೊಳ್ಳಿ. ಅದಕ್ಕೆ ಅದೇ ಕಪ್ಪಲ್ತೇನಲ್ಲಿ 2 cup ತುಂಬ ಸಕ್ಕರೆನ ಹಾಕ್ಕೊಳ್ಳಿ. 1 cup ಗುಲಾಬ್ ಜಾಮೂನ್ ಮಿಕ್ಸ್ಗೆ ನಾವಿಲ್ಲಿ ಒಂದು 2 cup ತುಂಬ ಸಕ್ಕರೆನ ಹಾಕೋಬೇಕಾಗತ್ತೆ. ಈ ಸ್ವೀಟ್ನೆಸ್ ಅನ್ನೋದು ನಮಗೆ ಕರೆಕ್ಟಾಗಿರುತ್ತೆ, ಸ್ವಲ್ಪ ಕಡಿಮೆ ಬೇಕು ಅಂತಂದರೆ ಇನ್ನೂ ಸ್ವಲ್ಪ ಕಡಿಮೆ ಹಾಕ್ಕೊಂಡು ನಡೆಯುತ್ತೆ. ಮತ್ತು ಇದಕ್ಕೇ ಒಂದು 2.5 cup ಆಗುವಷ್ಟು ನೀರನ್ನ ಸೇರಿಸ್ಕೊಳ್ಳಿ. 2 cup ಸಕ್ಕರೆ ಹಾಗೆ 2.5 cup ಆಗುವಷ್ಟು ನೀರನ್ನ ಹಾಕ್ಕೊಂಡು ಇನ್ನು ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಸಕ್ಕರೆ ಪೂರ್ತಿ ಮೆಲ್ಟ್ ಆಗೋದಕ್ಕೆ ಬಿಡಿ. ಈ ರೀತಿ ಒಂದು ಸಕ್ಕರೆ ಎಲ್ಲನೂ ಪೂರ್ತಿಯಾಗಿ ಮೆಲ್ಟ್ ಆದಮೇಲೆ ಹೀಗೆ ಗ್ಯಾಸ್ನ ಹೈ ಫ್ಲೇಮ್ನಲ್ಲೇ ಇಟ್ಕೊಂಡು ಒಂದು 7-8 minutes ಗಂಟೆ ಇದನ್ನ ಹಾಗೆ ಬಾಯ್ಲ್ ಆದಕ್ಕೆ ಬಿಡಿ. ಒಂದು 8 minutes ಇದನ್ನ ಚೆನ್ನಾಗಿ ಕುದಿಸ್ಕೊಂಡಿದ್ದಾದ್ಮೇಲೆ ಸ್ಟವ್ ಆಫ್ ಮಾಡ್ಕೊಂಬಿಡಿ. ಇದು ನಮಗೆ ಯಾವುದೇ ಥರ ಪಾಕ ಬರಬಾರ್ದು, ಜಸ್ಟ್ ನಮಗೆ ಸಿರಪ್ ಮುಟ್ಟಿದಾಗ ಜಸ್ಟ್ ಅಂಟಂಟಿದ್ರೆ ಸಾಕು, ಅಷ್ಟು ಮಾತ್ರ ಬರಬೇಕು. ಅದಕ್ಕಿಂತ ಜಾಸ್ತಿ ಬಂದರೆ ನಮಗೆ ಈ ಪಾಕ ಅನ್ನೋದು ಗುಲಾಬ್ ಜಾಮೂನ್ಗೆ ಸರಿಯಾಗಿ ಹಿಡಿಯೋದಿಲ್ಲ. ಟೈಮರ್ ಇಟ್ಕೊಂಡು ಜಸ್ಟ್ ಒಂದು 7-8 minutes ಆದಮೇಲೆ ಗ್ಯಾಸ್ ಆಫ್ ಮಾಡ್ಕೊಂಬಿಡಿ. ಈಗ ಇದು ಈ ಥರ ಗ್ಯಾಸ್ ಆಫ್ ಮಾಡ್ಕೊಂಡಿದ ನಂತರ ಇದಕ್ಕೆ 1 teaspoon ಆಗುವಷ್ಟು ಏಲಕ್ಕಿ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫುಲ್ ಕೂಲ್ ಆಗೋದು ಗಂಟ ಹಾಗೆ ಬಿಟ್ಬಿಡಬೇಕು. ಫುಲ್ ಕೂಲ್ ಆಗಬೇಕು, ನಾವು ಗುಲಾಬ್ ಜಾಮೂನ್ಸ್ನ ಫ್ರೈ ಮಾಡಿಬಿಟ್ಟು ಈ ಸಿರಪ್ಗೆ ಹಾಕುವಾಗ ಫುಲ್ ಕೂಲ್ ಆಗಬೇಕು. ಇದು ಕೂಲ್ ಆಗೋಷ್ಟರಲ್ಲಿ ಹೀಗೆ ನಾವು ಗುಲಾಬ್ ಜಾಮೂನ್ಸ್ನ ಫ್ರೈ ಮಾಡ್ಕೊಳ್ಳೋಣ. ಫಸ್ಟ್ ಟೈಮ್ ನಾವು ಗುಲಾಬ್ ಜಾಮೂನ್ ಮಿಕ್ಸ್ನ ತೊಗೊಂಡಿದ್ದೀವಿ, ಅದಕ್ಕೇ 1 teaspoon ತುಂಬ ಮೈದಾ ಹಿಟ್ಟನ್ನ ಹಾಕ್ಕೊಳ್ಳಿ. ಈ ರೀತಿ ಸ್ವಲ್ಪ ಮೈದಾ ಹಿಟ್ಟು ಸೇರಿಸ್ಬಿಟ್ಟು ಮಾಡೋದ್ರಿಂದ ನಮಗೆ ಗುಲಾಬ್ ಜಾಮೂನ್ ಅನ್ನೋದು ಒಡಿದೀರ ಸೂಪರಾಗಿ ಬರುತ್ತೆ. ಒಂದ್ಸಲ ತಪ್ಪದಿರ ಟ್ರೈ ಮಾಡಿ ನೋಡಿ. ಒಂದೇ 1 teaspoon ಸಾಕು, ಜಾಸ್ತಿ ಕೂಡ ಬೇಡ. ಈಗಿನ್ನು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡಿದ್ದಕ್ಕೆ 1 teaspoon ಆಗುವಷ್ಟು ಏಲಕ್ಕಿ ಪುಡಿ ಕೂಡ ಹಾಕ್ಕೊಂಡು ಒಂದು ಸ್ವಲ್ಪ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಹಿಟ್ಟನ್ನ ಕಲಿಸ್ಕೊಳ್ಳಿ. ನೀರನ್ನ ಒಂದೇ ಸಲ ಜಾಸ್ತಿ ಹಾಕೋದಕ್ಕೆ ಹೋಗ್ಬೇಡಿ, ಜಸ್ಟ್ ನಮಗೆ 1 cup ಸ್ವಲ್ಪ ಕಡಿಮೆನೆ ನೀರು ಹಿಡಿಸುತ್ತೆ. ಸೊ ನೋಡಿಕೊಂಡು ನೀರನ್ನ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. 1 cup ಸ್ವಲ್ಪ ಕಡಿಮೆನೆ ನೀರು ಯೂಸ್ ಆಗುತ್ತೆ, ನೋಡ್ಕೊಳ್ಳಿ. ಇದನ್ನ ತುಂಬ ಓವರಾಗಿ ಪ್ರೆಸ್ ಮಾಡ್ದಿರಾ, ಜಸ್ಟ್ ಫಿಂಗರ್ಸಲ್ಲಿ ಮಾತ್ರ ಇದನ್ನ ಕಲಿಸ್ಕೊಳ್ಳಿ. ತುಂಬ ಓವರಾಗಿದ್ದನ್ನ ನಾವು ನಾದ್ಕೋಬಾರ್ದು. ಸೊ ನೋಡಿ, ಈ ಥರ ಇದನ್ನ ಕಲಿಸ್ಕೊಂಡಿದ್ದೀನಿ. ಈ ಹದ್ದಲ್ಲಿ ನಾವು ಕಲಿಸ್ಕೋಬೇಕಾಗತ್ತೆ. ತುಂಬ ಗಟ್ಟಿಯಾಗಿದ್ದರೂ ಸರಿಯಾಗಿ ಬರಲ್ಲ, ಹಾಗೆ ತುಂಬ ಸಾಫ್ಟ್ ಆಗೋದ್ರೂ ಚೆನ್ನಾಗಿರಲ್ಲ. ಈ ರೀತಿ ಸೆಮಿ ಸಾಫ್ಟಾಗಿ ಹಿಟ್ಟನ್ನ ಕಲಿಸ್ಕೊಂಡಿದ್ದ ನಂತರ ಹೀಗಿದ್ರಲ್ಲಿ ಒಂದು ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನ ತಗೊಳ್ತಾ ರೌಂಡಾಗಿ ಕ್ರ್ಯಾಕ್ ಫ್ರೀ ಬಾಲ್ಸ್ನ ಮಾಡ್ಕೋಬೇಕು. ಒಂಚೂರು ಕೂಡ ಕ್ರ್ಯಾಕ್ ಬರಬಾರ್ದು ನಮಗೆ, ಚೆನ್ನಾಗಿ ರೌಂಡಾಗಿರಬೇಕು. ಈ ರೀತಿ ಒಂದು ಸ್ವಲ್ಪ ಹಿಟ್ಟನ್ನ ತೊಗೊಂಡಿದ್ದಾದ್ಮೇಲೆ ಅಂಗೈಯಲ್ಲಿ ಹಾಕ್ಕೊಂಡು ಈ ರೀತಿ ನೋಡಿ ವಿಡಿಯೋದಲ್ಲಿ ಕಾಣಿಸ್ದಾಗೆ ನಾವು ಇದನ್ನ ಗಟ್ಟಿಯಾಗಿ ಪ್ರೆಸ್ ಮಾಡ್ತಾ ಇದನ್ನ ರೌಂಡಾಗಿ ತಿರುಗಿಸ್ಕೋಬೇಕು. ಈಗ ಇದನ್ನ ರೌಂಡಾಗಿ ಈ ರೀತಿ ಮಾಡ್ಕೊಂಡ್ರೆ ನಮಗೆ ಚೆನ್ನಾಗಿ ಕ್ರ್ಯಾಕ್ ಫ್ರೀ ಬಾಲ್ ಆಗಿ ಚೆನ್ನಾಗಿ ಬರುತ್ತೆ, ಒಂಚೂರು ಕೂಡ ಕ್ರ್ಯಾಕ್ಸ್ ಅನ್ನೋದು ಬರೋದಿಲ್ಲ. ಇದೇ ರೀತಿ ಎಲ್ಲಾನು ಸಹ ಮಾಡ್ಕೋಬೇಕು, ಒಂಚೂರು ಕೂಡ ನಮಗೆ ಕ್ರ್ಯಾಕ್ಸ್ ಬರಬಾರ್ದು. ಒಡ್ದಂಗಾದರೆ ನಮಗೆ ಎಣ್ಣೆಯಲ್ಲಿ ಹಾಕಿದಾಗ ಫುಲ್ ಒಡೆದೋಗ್ಬಿಡುತ್ತೆ, ಸರಿಯಾಗಿ ಬರೋದಿಲ್ಲ. ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಹಿಟ್ಟನ್ನ ತೊಗೊಂಡು ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ ನೋಡೋದಕ್ಕೆ ಹಾಗೆ ತಿನ್ನೋದಕ್ಕೆ. ತುಂಬ ಜಾಸ್ತಿ ಹಿಟ್ಟನ್ನ ತೊಗೊಂಡು ಮಾಡಿದ್ರೆ ತುಂಬ ದಪ್ಪ ಆಗಿಬಿಡತ್ತೆ, ಸರಿಯಾಗಿರಲ್ಲ. ಸೊ ನೋಡಿ, ಈ ರೀತಿ ನಾನು ಎಲ್ಲನೂ ಸಹ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿದೆ ಅಲ್ವಾ, ಒಂದು ಕೂಡ ಕ್ರ್ಯಾಕ್ಸ್ ಬರೋದಿಲ್ಲ, ಚೆನ್ನಾಗಿ ಬರುತ್ತೆ. ಈ ರೀತಿ ಮಾಡ್ಕೊಂಡಿದ್ದಾದ್ಮೇಲೆ ಹೀಗೆ ನಾವು ಡೀಪ್ ಫ್ರೈ ಮಾಡ್ಕೋಬೇಕಾಗತ್ತೆ. ಡೀಪ್ ಫ್ರೈ ಮಾಡ್ಕೊಳೋದಕ್ಕೆ ಆಯಿಲ್ನ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ. ತುಂಬ ಓವರಾಗಿ ಬಿಸಿ ಮಾಡೋದಕ್ಕೆ ಹೋಗ್ಬೇಡಿ. ಆಯಿಲ್ ಬಿಸಿ ಆದಮೇಲೆ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡ್ಬೇಕು. ಗ್ಯಾಸ್ ಆಫ್ ಮಾಡ್ಕೊಂಡಿದ್ದ ನಂತರ ಇದಕ್ಕೆ ನಾವು ಮಾಡಿಟ್ಕೊಂಡಿರೋ ಈ ಬಾಲ್ಸ್ನ ಒಂದೊಂದಾಗಿ ಬಿಡಿ. ಈ ರೀತಿ ಆ ಬಾಣಲಿಯಲ್ಲಿ ಎಷ್ಟು ಹಿಡಿಸುತ್ತೋ ಅಷ್ಟನ್ನ ಬಾಲ್ಸ್ನ ಹಾಕ್ಕೊಂಡಿದ್ದಾದ್ಮೇಲೆ ಇದನ್ನ ಫುಲ್ ಹಾಗೆ ಬಿಟ್ಬಿಡಿ. ಈ ರೀತಿ ನೋಡಿ, ಸ್ವಲ್ಪ ಮೇಲೆಗೆ ಬಂದಾದಮೇಲೆ ಹೀಗೆ ಗ್ಯಾಸ್ನ ಆನ್ ಮಾಡಿಕೊಂಡು ಗ್ಯಾಸ್ನ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ರೀತಿ ಸ್ಪೂನ್ನಲ್ಲಿ ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ನಾವು ಕಂಟಿನ್ಯೂಸ್ ಆಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೋಬೇಕು. ಗ್ಯಾಸ್ನ ಮಾತ್ರ ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ ಇಡಬಾರ್ದು, ಜಸ್ಟ್ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಮಾತ್ರ ಇದನ್ನ ನಾವು ಚೆನ್ನಾಗಿ ಗೋಲ್ಡನ್ ಕಲರ್ ಬರೋ ಗಂಟ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ನಮಗೆ ಚೆನ್ನಾಗಿ ಒಳಗಡೆ ಗಂಟ ಚೆನ್ನಾಗಿ ಬೇಯುತ್ತೆ. ಸೊ ನೋಡಿ, ಎಲ್ಲೂ ಸಹ ನಮಗೆ ಕ್ರ್ಯಾಕ್ಸ್ ಕೂಡ ಬಂದಿಲ್ಲ, ಚೆನ್ನಾಗಿ ಫ್ರೈ ಆಗಿದೆ. ಈ ರೀತಿ ಈವೆನ್ ಆಗಿ ಎಲ್ಲ ಕಡೆ ಫ್ರೈ ಆದಮೇಲೆ ಈ ಗ್ಯಾಸ್ ಆಫ್ ಮಾಡ್ಕೊಂಬಿಡಿ. ಗ್ಯಾಸ್ ಆಫ್ ಮಾಡಿಕೊಂಡು ಇವೆಲ್ಲನೂ ಎತ್ಕೊಂಡು ಸಕ್ಕರೆ ಪಾಕಕ್ಕೆ ಹಾಕ್ಕೋಬೇಕು. ಸೊ ನೋಡಿ, ಈ ರೀತಿ ಸಕ್ಕರೆ ಪಾಕಕ್ಕೆ ಹಾಕ್ಕೊಂಡಿದ್ದಾದ್ಮೇಲೆ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಲ ಮುಚ್ಚಿದ್ದನ್ನ ಪಕ್ಕಕ್ಕೆ ತಿಟ್ಬಿಡಿ.
ನಾವು ಫಸ್ಟ್ ಬ್ಯಾಚ್ನ ಫ್ರೈ ಮಾಡ್ಕೊಂಡು ಎತ್ಕೊಂಡಾಗ ಗ್ಯಾಸ್ನ ಆಫ್ ಮಾಡ್ಕೊಂಡಿದ್ವಲ್ಲ, ಸೊ ಆಯಿಲ್ ಸ್ವಲ್ಪ ಬಿಸಿನೇ ಇರುತ್ತೆ. ಸೊ ಹಾಗಾಗಿ ಈ ನೆಕ್ಸ್ಟ್ ಬ್ಯಾಚ್ ಕೂಡ ಹಾಕ್ಕೊಂಡು ಈ ರೀತಿ ಮೇಲಕ್ಕೆ ಬರೋ ಗಂಟ ಇದನ್ನ ಹಾಗೆ ಬಿಟ್ಬಿಡಿ. ಈ ರೀತಿ ಮೇಲೆ ಬಂದಾದ ನಂತರ ಮತ್ತೆ ಇದನ್ನ ಇನ್ನೊಂದ್ಸಲಿ ಗ್ಯಾಸ್ನ ಆನ್ ಮಾಡಿಕೊಂಡು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಸೇಮ್ ಅದೇ ರೀತಿ ಗೋಲ್ಡನ್ ಕಲರ್ ಬರೋ ಗಂಟ ಫ್ರೈ ಮಾಡಿಕೊಂಡು ಇವು ಕೂಡ ಎತ್ಕೊಂಡು ಫುಲ್ ಕೂಲ್ ಆಗಿರೋ ಸಕ್ಕರೆ ಪಾಕಕ್ಕೆ ಹಾಕೋಬೇಕಾಗತ್ತೆ. ಸಕ್ಕರೆ ಪಾಕ ಮಾತ್ರ ಬಿಸಿ ಇರಬಾರ್ದು, ಫುಲ್ ಕೂಲ್ ಆಗಿರಬೇಕು. ಈ ರೀತಿ ಸಕ್ಕರೆ ಪಾಕಕ್ಕೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮುಚ್ಚಲ ಮುಚ್ಚಿಬಿಟ್ಟು ಒಂದು ಅರ್ಧ ಗಂಟೆ ಇದನ್ನ ಹಾಗೆ ಬಿಟ್ಬಿಡಿ. ಒಂದು 20-30 ನಿಮಿಷ ಇದನ್ನ ಹಾಗೆ ಬಿಟ್ಬಿಟ್ರೆ ನಮಗೆ ಸಖತ್ತಾಗಿ ಗುಲಾಬ್ ಜಾಮೂನ್ ಅನ್ನೋದು ರೆಡಿ ಆಗಿಬಿಡತ್ತೆ. ಒಂದು ಅರ್ಧ ಗಂಟೆ ಆದಮೇಲೆ ನೋಡಿ ನಮಗೆ ಗುಲಾಬ್ ಜಾಮೂನ್ ಅನ್ನೋದು ತುಂಬಾ ಸಾಫ್ಟಾಗಿ ಜ್ಯೂಸಿಯಾಗಿ ರೆಡಿಯಾಗಿದೆ. ಈ ಪಾಕದಲ್ಲಿ ನಮಗೆ ಗುಲಾಬ್ ಜಾಮೂನ್ ಒಂಚೂರು ಕೂಡ ಹರಡೋದಿಲ್ಲ, ಚೆನ್ನಾಗಿ ಬರುತ್ತೆ. ಸೊ ನೋಡಿದ್ದೀರಲ್ವ ಎಷ್ಟು ಸುಲಭವಾಗಿ ಗುಲಾಬ್ ಜಾಮೂನ್ನ ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ಮಾಡ್ಕೊಳ್ಬೋದು ಅಂತ. ತುಂಬಾ ಚೆನ್ನಾಗಿರುತ್ತೆ, ಒಳಗಡೆ ಒಂಚೂರು ಕೂಡ ಗಟ್ಟಿ ಇರೋದಿಲ್ಲ, ತುಂಬಾ ಸಾಫ್ಟಾಗಿರುತ್ತೆ. ಅಷ್ಟೇ, ನಮಗೆ 4 ರೀತಿಯಲ್ಲಿ ಸ್ವೀಟ್ ರೆಸಿಪೀಸ್ ರೆಡಿಯಾಗೋಯಿತು. ನೀವು ಕೂಡ ನಿಮ್ಮ ಮನೇಲಿ ತಪ್ಪದೇ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ, ಮತ್ತಷ್ಟು ರೆಸಿಪೀಸ್ಗಾಗಿ KNE ಲುಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.